ನೂತನ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಏನು ಪ್ರಮಾಣವಚನ ಸ್ವೀಕರಿಸಿದರೆ ಇದರ ಬೆನ್ನಲ್ಲೇ ಕೆಲವೊಂದಿಷ್ಟು ಅಸಮಾಧಾನ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಶುರುವಾಗ್ತಾ ಇದೆ ಈಗಾಗಲೇ ಹೇಳಿದಂತೆ ಸಿದ್ದರಾಮಯ್ಯ ಸಿ ಎಂ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅದಾದ ಮೇಲೆ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಎಂ ಬಿ ಪಾಟೀಲ್ ಕೆ ಜೆ ಜಾರ್ಜ್ ಅದಾದಮೇಲೆ ಪ್ರಿಯಾಂಕ್ ಖರ್ಗೆ ಆಮೇಲೆ ಜಮೀರ್ ಅಹಮದ್ ಹೀಗೆ ಎಂಟು ಜನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು ಸತೀಶ್ ಜಾರಕಿಹೊಳಿ ಸೇರಿದಂತೆ ಉಳಿದವ್ರಿಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಮಧು ಬಂಗಾರಪ್ಪ ಅವರು ಇವತ್ತೇ ಪ್ರಮಾಣವನ್ನು ಸ್ವೀಕರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು ಅನ್ನೋ ಒಂದು ಲೆಕ್ಕಾಚಾರ ಅವ್ರು ಬಂದಿರಲಿಲ್ಲ ಇವತ್ತು ಮಧು ಬಂಗಾರಪ್ಪ ಶುಕ್ರವಾರ ರಾತ್ರಿವರೆಗೂ ನನ್ನ ಹೆಸರು ಸಂಪುಟ ಸಚಿವರ ಲಿಸ್ಟ್ನಲ್ಲಿ ಇತ್ತು ಆದರೆ ಬೆಳಗ್ಗೆ ಆದ ತಕ್ಷಣ ನನ್ನ ಹೆಸರು ಬರಲಿಲ್ಲ ಕರೆ ಬರಲಿಲ್ಲ ಅನ್ನೋ ಲೆಕ್ಕಾಚಾರನ ಹೇಳಿದ್ದಾರೆ ಹೀಗಾಗಿ ಬಂಧು ಬಂಗಾರಪ್ಪ ಈ ಒಂದು ಕಾರ್ಯಕ್ರಮದಿಂದ ಸ್ಕಿಪ್ ಆಗಿದ್ದರೂ ಬಂದಿರಲಿಲ್ಲ ಮತ್ತೊಂದು ಕಡೆ ಹರಿಪ್ರಸಾದ್ ಕೂಡ ಏನು ಎಮ್ ಎಲ್ ಸಿ ಆಗಿದ್ದಾರೆ ಅವರು ಕೂಡ ಪ್ರಮಾಣವಚನ ಸ್ವೀಕರಿಸ್ತಾರೆ ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರದಲ್ಲಿದ್ದರು ಬಟ್ ಕೊನೆ ಕ್ಷಣದಲ್ಲಿ ತಪ್ಪು ಹೋಯಿತು ಯಾಕೆ ಹಿಂಗಾಯಿತು ಅನ್ನೋ ಲೆಕ್ಕಾಚಾರ ಲಕ್ಷ್ಮೀ ಅಬ್ಬಾಳ್ಕರ್ ಕೂಡ ಬಹುಶಃ ಇವತ್ತೇ ಸಚಿವೆಯಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಬಟ್ ಎಂಟು ಜನಕ್ಕೆ ಮಾತ್ರ ಅವಕಾಶ ಕೊಡಲಾಗಿತ್ತು ಉಳಿದವರು ಇನ್ನೂ ಈಗ ಎಂಟು ಪ್ಲಸ್ ಎರಡು ಹತ್ತು ಜನ ಒಟ್ಟಾರೆಯಾಗಿ ಈಗ ಕ್ಯಾಬಿನೆಟ್ ಮುಖ್ಯಮಂತ್ರಿ ಮತ್ತು ಡಿ ಸಿ ಎಮ್ ಸೇರಿ ಎಂಟು ಜನ ಸಚಿವರು ಒಟ್ಟಾರೆಯಾಗಿ ಹತ್ತು ಜನ ಈಗ ಕ್ಯಾಬಿನೆಟ್ನಲ್ಲಿ ಇದ್ದಾರೆ ಸೊ ಇನ್ನೂ ಇಪ್ಪತ್ತ ನಾಲ್ಕು ಮಂದಿಗೆ ಅವಕಾಶ ಇದೆ ಮೂವತ್ತ್ನಾಲ್ಕು ಮಂದಿ ಇಡೀ ಕ್ಯಾಬಿನೆಟ್ನಲ್ಲಿ ಇರಬಹುದು ಕರ್ನಾಟಕದಲ್ಲಿ ಸೊ ಇನ್ನೂ ಇಪ್ಪತ್ನಾಲ್ಕು ಮಂದಿಗೆ ಅವಕಾಶ ಇದೆ ಉಳಿದ ಇಪ್ಪತ್ನಾಲ್ಕು ಮಂದಿ ಸಚಿವರನ್ನು ಯಾವಾಗ ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲ ಇದೆ ಸಾಕಷ್ಟು ಲಿಸ್ಟ್ ಇದೆ ದೊಡ್ಡ ಮಟ್ಟದಲ್ಲಿ ಎಲ್ಲ ಜಿಲ್ಲಾವಾರು ಜಿಲ್ಲಾವಾರು ಜೊತೆಗೆ ಜಾತಿವಾರು ವಿಚಾರವಾಗಿ ಹಂಚಿಕೆ ಮಾಡಬೇಕಾಗುತ್ತೆ ಈಗ ಆಗಿರೋದ್ರಲ್ಲಿ ಸದ್ಯಕ್ಕೆ ಏನು ಎಂಟು ಜನ ಆಗಿದ್ದಾರೆ ಎಂಟು ಜನದಲ್ಲಿ ನಾವು ಗಮನಿಸಿದ ನಾವು ಗಮನಿಸಿದರೆ ಎರೆಲ್ಲ ಆಗಿದ್ದಾರೆ ಹೇಗಿದೆ ಅಂತ ನಾವು ನಾವು ನೋಡೋದಾದರೆ ಸದ್ಯಕ್ಕೆ ಒಂದು ಪರಮೇಶ್ವರ್ ದಲಿತ ನಾಯಕರು ಎಸ್ ಸಿ ಬರುತ್ತೆ ಕೆ ಎಚ್ ಮುನಿಯಪ್ಪ ಎಸ್ ಸಿಗ್ ಬರುತ್ತೆ ಅದಾದಮೇಲೆ ಎಮ್ ಬಿ ಪಾಟೀಲ್ ಲಿಂಗಾಯತ್ ಸಮುದಾಯ ಅದಾದಮೇಲೆ ಏನು ಜಾರ್ಜ್ ಅಲ್ಪಸಂಖ್ಯಾತ ಸಮುದಾಯ ಬರುತ್ತೆ ರಾಮಲಿಂಗ ರೆಡ್ಡಿ ಒಕ್ಕಲಿಗ ಸಮುದಾಯ ಬರುತ್ತೆ ಅದಾದ ಪ್ರಿಯಾಂಕ್ ಖರ್ಗೆ ದಲಿತ ಸಮುದಾಯಕ್ಕೆ ಬರ್ತಾರೆ ಅದಾದಮೇಲೆ ಜಮೀರ್ ಅಹಮದ್ ಖಾನ್ ಏನು ಅಲ್ಪಸಂಖ್ಯಾತ ಮುಸ್ಲಿಮ್ ಸಮುದಾಯಕ್ಕೆ ಬರ್ತಾರೆ ಸೊ ಒಟ್ಟು ಎಂಟು ಜನ ಈಗ ಆಗಿದ್ದಾರೆ ಇದನ್ನು ಹೊರತುಪಡಿಸಿ ಜಿಲ್ಲಾ ಅವರು ಈಗ ರಾಮಲಿಂಗ ರೆಡ್ಡಿ ಮತ್ತು ಜಮೀರ್ ಬೆಂಗಳೂರನ್ನಾದರು ಜಾರ್ಜ್ ಕೂಡ ಬೆಂಗಳೂರು ಕೋಟದಲ್ಲೇ ಬರ್ತಾರೆ ಪ್ರಿಯಾಂಕರಿಗೆ ಕಲಬುರಗಿ ಭಾಗಕ್ಕೆ ಬರ್ತಾರೆ ಪರಮೇಶ್ವರ್ ತುಮಕೂರು ಕೆ ಎಚ್ ಮುನಿಯಪ್ಪ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಎರಡೂ ಜಿಲ್ಲೆಗಳನ್ನು ಕವರ್ ಮಾಡುವಂಥ ಸಾಧ್ಯತೆ ಇದೆ ಅಂದರೆ ಎರಡು ಜಿಲ್ಲೆಗೆ ಸೇರಿ ಒಬ್ಬರನ್ನೇ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಹೀಗೆ ಜಿಲ್ಲಾವಾರು ಮತ್ತು ಜಾತಿವಾರು ಪ್ರಾದಿ ಪ್ರಾತಿನಿಧ್ಯವನ್ನು ಗಮನಿಸಿ ಉಳಿದವರ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಬೆಂಗಳೂರು ಗ ಬೆಂಗಳೂರಿಗೆ ಬಂದರೆ ದಿನೇಶ್ ಗುಂಡೂರಾವ್ ಆಕಾಂಕ್ಷಿಯಾಗಿದ್ದಾರೆ ತಜ್ಞ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಅದಾದಮೇಲೆ ಕೃಷ್ಣ ಬೈರೇಗೌಡ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಬೈರ್ತಿ ಸುರೇಶ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲಿಸ್ಟ್ ಇದೆ ಬೆಂಗಳೂರಿನ ವಿಚಾರಕ್ಕೆ ಬಂದಾಗ ನೋಡ್ಬೇಕು ಯಾರು ಕೊಡ್ತಾರೆ ಬೆಂಗಳೂರಿಗೆ ಅಂತ ಈಗ ಚೆಲ್ಲರಾಯಸ್ವಾಮಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಹೋದರೆ ಚೆಲ್ಲರಾಯಸ್ವಾಮಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಮಾಗಡಿ ಬಾಲಕೃಷ್ಣ ಕೂಡ ಆಕಾಂಕ್ಷಿ ಆಗಿದ್ದಾರೆ ಮೈಸೂರಿಗೆ ಹೋದ ತಕ್ಷಣ ಮಾದೇವಪ್ಪ ಚಾಮರಾಜನಗರ ಪುಟ್ಟರಂಗ್ ಶೆಟ್ಟಿ ಇದ್ದಾರೆ ಆಮೇಲೆ ತನ್ವೀರ್ ಶೆಟ್ಟಿ ಇದ್ದಾರೆ ಮೈಸೂರಲ್ಲಿ ಇವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಹಾಸನಕ್ಕೆ ಬಂದ ತಕ್ಷಣ ಶಿವಲಿಂಗೇಗೌಡರು ಜೆ ಡಿ ಎಸ್ ಕಾಂಗ್ರೆಸ್ ಬಂದಿಗೆ ಅವರು ಕೂಡ ಸಿಗಬಹುದನ್ನ ಲೆಕ್ಕಾಚಾರ ಆಗೇಳಂಥ ಮಧು ಬಂಗಾರಪ್ಪ ಮೈಸೂರು ಏನು ಶಿವಮೊಗ್ಗಕ್ಕೆ ಬಂದ ತಕ್ಷಣ ತುಮಕೂರಲ್ಲಿಗಾಗಲೇ ಪರಮೇಶ್ವರ ಆಗಿದ್ದಾರೆ ಕೆ ಎನ್ ರಾಜಣ್ಣ ಇದ್ದಾರೆ ಗುಬ್ಬಿ ಶ್ರೀನಿವಾಸ ಇದ್ದಾರೆ ಜಯಚಂದ್ರ ಏನು ಮಾಡ್ತಾರೆ ನೋಡಬೇಕು ಸೊ ಹೀಗೆ ಇಡೀ ಜಿಲ್ಲಾವರು ನೋಡಿದಾಗ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಹೀಗಾಗಿ ಬಹುಶಃ ಈ ಒಂದು ವಾರದಲ್ಲಿ ಬಹುಶಃ ಮತ್ತೆ ಸಂಪುಟ ವಿಸ್ತರಣೆ ಆಗಬಹುದನ್ನು ಲೆಕ್ಕಾಚಾರ ನೋಡೋಣ ಎಷ್ಟು ಬೇಗ ಮಾಡ್ತಾರೆ ಅಂತ ಯಾಕಂದರೆ ಈ ಒಂದು ಅಸಮಾಧಾನವನ್ನು ಕ ಇನ್ ಮುಗಿಸ್ಬೇಕು ಅಂದರೆ ಅಸಮಾಧಾನವನ್ನು ತಣಿಸಬೇಕು ಅಂದರೆ ಸುಮ್ಮ ಕೆಲಸಗಳು ಕರೆಕ್ಟಾಗಿ ಆಗಬೇಕು ನೀಟಾಗಿ ಸರ್ಕಾರ ರಚನೆ ಆಗಿ ಕಾರ್ಯವೈಖರಿ ಚೆನ್ನಾಗಿರಬೇಕು ಅಂದರೆ ಈ ಅಸಮಾಧಾನವನ್ನೆಲ್ಲ ಪಕ್ಕಿಟ್ಟು ಚೆನ್ನಾಗಿ ಹೋದರೆ ಮಾತ್ರ ಆಗುತ್ತೆ ನೋಡೋಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಸಮಾಧಾನವನ್ನು ಏನು ಡ್ಯಾಮೇಜ್ ಆಗದ ರೀತಿಯಾಗಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರಾ ಇಲ್ವಾ ಅಂತ ಮುಂದಿನ ದಿನ ಗೊತ್ತಾಗುತ್ತೆ ಎಸ್ ಇನ್ನು ಮುಂದಿನ ಸುದ್ದಿ